ನಮಸ್ಕಾರ ಓಂ ಶ್ರೀ ಮುಕ್ತಿನಾಗಾಯ ನಮಃ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ಪನ್ನೋ ನಾಗಹ್ ಪ್ರಚೋದಯ ನಾವು ವಾಸ್ತುಶಾಸ್ತ್ರದ ಕೆಲವು ಭಾಗವನ್ನು ನಾವು ಹಿಂದೆ ಮಾತನಾಡಿದ್ದೀವಿ ಅದರ ಮುಂದುವರಿದ ಭಾಗವಾಗಿ ಇವತ್ತು ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ ನೋಡಿ ವಾಸ್ತುಶಾಸ್ತ್ರ ಅಂದರೆ ಕೇವಲ ನಾಲ್ಕು ದಿಕ್ಕಿನಲ್ಲಿ ಇಂತಿಂತದ್ದು ಇದ್ದುಬಿಟ್ರೆ ಇದಿಷ್ಟೇ ವಾಸ್ತು ಅನ್ನುವಂಥದ್ದಲ್ಲ ಯಾಕೆ ಅಂದರೆ ಇದು ಬೃಹದಾಕಾರವಾದಂತಹ ಒಂದು ವಿಜ್ಞಾನ ಸರಿಯಾಗಿ ಅದನ್ನು ಅಳವಡಿಸಿಕೊಂಡು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಸಮರ್ಪಕವಾಗಿ ಇರ್ತಕ್ಕಂಥದ್ದು ಹಾಗಾಗಿ ಎಲ್ಲ ಭಾಗವನ್ನು ಕೂಡ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ ಕನಿಷ್ಠ ಪಕ್ಷ ಕೆಲವು ವಿಚಾರಗಳನ್ನಾದರೂ ಕೂಡ ತಿಳ್ಕೊಂಡಿದ್ದಾಗ ನಾವು ಅದನ್ನು ಬೇರೆಯವರಿಗಾಗಿ ಕಾಯುವ ಅವಶ್ಯಕತೆ ಇರುವುದಿಲ್ಲ ನಮಗೆ ಗೊತ್ತಿರುವಂತಹ ಜ್ಞಾನವಿದ್ದಾಗ ಸರಿಯಾಗಿ ಅಳವಡಿಸ್ಕೊಳ್ಳೋದಿಕ್ಕೆ ಕೂಡ ಸಾಧ್ಯವಾಗತ್ತೆ ಈ ವಾಸ್ತುಶಾಸ್ತ್ರ ಅನ್ನುವಂಥದ್ದು ಪಂಚಭೂತಗಳ ತತ್ವಗಳಿಂದ ಆಧರಿಸಿರುವಂಥದ್ದು ಗಾಳಿ ನೀರು ಅಗ್ನಿ ಭೂಮಿ ಆಕಾಶ ಈ ಐದು ಕೂಡ ಅತ್ಯಂತ ಪ್ರಮುಖವಾದದ್ದು ಈ ಐದರಲ್ಲಿ ಒಂದೊಂದೇ ಭಾಗವನ್ನು ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ನೀರನ್ನು ನಾವು ಇವತ್ತು ನೀರಿನ ವಿಚಾರವಾಗಿ ಹೇಗಿರಬೇಕು ಎಲ್ಲಿರಬೇಕು ಇದರ ಬಗ್ಗೆ ಸ್ವಲ್ಪ ವಿವರವನ್ನು ತಿಳ್ಕೊಳ್ಳೋಣ ನೋಡಿ ಈ ನೀರು ವಾಸ್ತುಶಾಸ್ತ್ರದಲ್ಲಿ ಹಣದ ಚಿಹ್ನೆಯಾಗಿರುತ್ತೆ ಯಾವುದೇ ಒಂದು ಊರು ಒಂದು ಪಟ್ಟಣ ಒಂದು ಹಳ್ಳಿ ಒಂದು ಗ್ರಾಮ ನಿರ್ಮಾಣ ಆಗಬೇಕಾದ್ರೆ ನೀರಿನ ಸೆಲೆ ಎಲ್ಲಿದೆ ಅದಕ್ಕೆ ಆಧಾರವಾಗಿಯೇ ಇವೆಲ್ಲವೂ ಕೂಡ ಹುಟ್ಟಿಕೊಳ್ಳುವಂಥದ್ದು ಆದರೆ ಆ ಊರಿಗೆ ಇರಬಹುದು ಅಥವಾ ಆ ಗ್ರಾಮಕ್ಕೆ ಇರಬಹುದು ಈ ನೀರು ಯಾವ ದಿಕ್ಕಿನಲ್ಲಿ ಇದೆ ಯಾವ ದಿಕ್ಕಿನ ಕಡೆಗೆ ಹರಿಯತ್ತೆ ಇದು ರಭಸವಾಗಿ ಹರಿಯುತ್ತಾ ನಿಧಾನವಾಗಿ ಹರಿಯುತ್ತಾ ಇವು ಎಲ್ಲವೂ ಕೂಡ ಬಹಳ ಪ್ರಮುಖವಾದ ಪಾತ್ರಗಳನ್ನು ವಹಿಸುತ್ತೆ ಈ ನೀರು ತುಂಬ ರಭಸವಾಗಿ ಹರಿದರೂ ಕೂಡ ಆ ಗ್ರಾಮದಲ್ಲಿ ಇರತಕ್ಕಂತಹ ಅಥವಾ ಆ ಕ್ಷೇತ್ರ ಆ ಜಾಗದಲ್ಲಿ ಇರುವಂತಹ ಹಣವಾಗಲಿ ಅಥವಾ ಯಾವುದೇ ರೀತಿಯ ಸಂಪತ್ತಾಗಲಿ ಕೊಚ್ಚಿ ಹೋಗುವಂತಹ ಅವಕಾಶಗಳಿರುತ್ತೆ ಹಾಗಂತ ನಿಧಾನವಾಗಿಯೂ ಹರಿಬಾರದು ಸಮತಟ್ಟಾಗಿ ಇರತಕ್ಕಂಥದ್ದು ಸಮತೋಲನವನ್ನು ಕಾಪಾಡಿಕೊಳ್ಳುವಂಥದ್ದು ಈ ರೀತಿ ಇದ್ದಾಗ ಆ ಜಾಗದಲ್ಲಿ ವಾಸ ಮಾಡುವಂತಹ ಜನರು ಬಹಳ ರಕ್ಷಣೆಯಿಂದ ಇರ್ತಾರೆ ಅವರ ಜೀವನ ಬಹಳ ಸಂಪದ್ಭರಿತವಾಗಿರುತ್ತೆ ಈ ಕೆರೆ ಕಾಲುವೆಗಳು ಇವೆಲ್ಲವನ್ನು ಕೂಡ ಹಿಂದೆ ನಿರ್ಮಾಣ ಮಾಡುವಾಗ ಕೂಡ ಕೆಲವು ಅಂಶಗಳನ್ನು ಗಮನಕ್ಕೆ ತೆಗೆದುಕೊಳ್ತಾ ಇದ್ದರು ಕಾಲುವೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಊರಿಗೆ ಯಾವ ದಿಕ್ಕಿಗೆ ಕಾಲುವೆ ನಿರ್ಮಾಣ ಮಾಡಬೇಕು ಯಾವ ಕಡೆಯಿಂದ ಯಾವ ಕಡೆಗೆ ಇದು ಹರಿಬೇಕು ಇವೆಲ್ಲವೂ ಬಹಳ ಪ್ರಮುಖವಾದ ಅಂಶ ಇದನ್ನು ಅರ್ಥೈಸ್ಕೊಂಡು ನಿರ್ಮಾಣ ಮಾಡಿದ್ದೇ ಆದರೆ ಆ ಜಾಗದಲ್ಲಿ ವಾಸ ಮಾಡುವಂತಹ ಅಂದರೆ ಆ ಸುತ್ತಮುತ್ತಲ ಪರಿಸರದಲ್ಲಿ ಇರುವಂತಹ ಎಲ್ಲರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಆಕಸ್ಮಿಕವಾಗಿ ಯಾವುದಾದರೂ ನಿವೇಶನವನ್ನು ಕೊಂಡುಕೊಳ್ಬೇಕು ಯಾವುದಾದರೂ ಜಾಗದಲ್ಲಿ ನಾವು ನೆಲೆಸಬೇಕು ಅನ್ನುವಾಗ ಈ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಕೆಲವು ಕಡೆ ನಿಂತ ನೀರು ಇರುತ್ತೆ ನಿಂತ ನೀರು ಇದ್ದಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಕೆಲವು ಬಾರಿ ಏನಾಗುತ್ತೆ ಅಂದರೆ ಕೊಳೆಯುವಂತಹ ವಸ್ತುಗಳಿರುತ್ತೆ ನೀರು ಬಹಳಷ್ಟು ದಿನಗಳಿಂದ ಹಾಗೆಯೇ ನಿಂತು ಹೋಗಿರೋದ್ರಿಂದ ಅಲ್ಲಿ ಕೊಳಕು ಸಂಗ್ರಹವಾಗುವಂತಹ ಅವಕಾಶಗಳಿರೋದ್ರಿಂದ ಆ ಜಾಗದಲ್ಲಿ ವಾಸ ಮಾಡ್ತಕ್ಕಂತಹ ಜನಗಳು ಅಭಿವೃದ್ಧಿ ಕುಂಠಿತವಾಗುತ್ತೆ ಇನ್ನು ಹರಿಯುವಂತಹ ನೀರಿರುವಂತಹ ಜಾಗದಲ್ಲಿ ವಾಸ ಮಾಡೋದು ಬಹಳ ಉತ್ತಮವಾದದ್ದು ಆದರೆ ಈ ಹರಿಯುವ ನೀರು ಕೂಡ ಯಾವ ಕಡೆಗೆ ಹರಿಯುತ್ತೆ ಹೇಗೆ ಹರಿಯುತ್ತೆ ಇದು ತುಂಬ ಮುಖ್ಯವಾಗುತ್ತೆ ಈ ನದಿ ಅಥವಾ ಈ ರೀತಿ ಹರಿಯುವಂತಹ ನೀರಿರುವಂತಹ ಜಾಗದಲ್ಲಿ ವಾಸ ಮಾಡುವರಲ್ಲಿ ಒಂದು ಊರು ಅಂದರೆ ಒಂದು ನದಿ ಇದೆ ಅಂದರೆ ಈ ನದಿಯ ಉದ್ದಗಲಕ್ಕೂ ಜನ ವಾಸ ಮಾಡ್ತಾ ಇರ್ತಾರೆ ಆದರೆ ನದಿಯ ತಲೆಯ ಭಾಗಕ್ಕೆ ವಾಸ ಮಾಡುವಂತಹ ಜನಗಳು ಬಹಳ ಅಭಿವೃದ್ಧಿಯ ಪಥದತ್ತ ಇರ್ತಾರೆ ಐಶ್ವರ್ಯ ವೃದ್ಧಿಯಾಗತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಅದೇ ಮಧ್ಯಭಾಗದಲ್ಲಿ ವಾಸ ಮಾಡ್ತಕ್ಕಂತಹ ಜನಗಳಿಗೆ ಸ್ವಲ್ಪ ಅದೃಷ್ಟದಲ್ಲಿ ಹಿನ್ನಡೆಯಾಗತ್ತೆ ಕೆಲವು ಕೆಲಸ ಕಾರ್ಯಗಳು ಕುಂಠಿತವಾಗುವಂತಹ ಲಕ್ಷಣಗಳಿರುತ್ತೆ ಇನ್ನು ಕೊನೆಯ ಭಾಗದಲ್ಲಿ ವಾಸ ಮಾಡ್ತಕ್ಕಂಥದ್ದು ಅಂತಹ ಭಾಗದಲ್ಲಿ ವಾಸ ಮಾಡುವಂತಹ ಜನರಿಗೆ ಸಾಕಷ್ಟು ಬದಲಾವಣೆಗಳು ಜೀವನದಲ್ಲಿ ಬರೋದೇ ಇಲ್ಲ ಹೇಗಿರ್ತಾರೋ ಹಾಗೇ ಇರ್ತಾರೆ ಎಷ್ಟೋ ಜನ ನಮ್ಮಲ್ಲಿ ಬಂದಾಗ ಹೇಳ್ತಿರ್ತಾರೆ ಸುಮಾರು ಒಂದು ಹತ್ತಿಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾನೇ ಇದ್ದೀನಿ ಸಂಪಾದನೆ ಮಾಡ್ತಾನೇ ಇದ್ದೀನಿ ಏನೂ ಬದಲಾವಣೆ ಇಲ್ಲ ರೀ ಜೀವನದಲ್ಲಿ ನೆನ್ನ ಮೊನ್ನೆ ಕೆಲಸ ಶುರು ಮಾಡಿದವರೆಲ್ಲ ಎಷ್ಟೊಂದು ಡೆವಲಪ್ಮೆಂಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾಯಿರ್ತಾರೆ ಇದಕ್ಕೆ ಕಾರಣ ಒಂದು ಜಾತಕದಲ್ಲಿ ಇರತಕ್ಕಂತಹ ಗ್ರಹ ದೋಷಗಳು ಮತ್ತೊಂದು ನಾವು ವಾಸಿಸುವಂತಹ ಸ್ಥಳ ಎಲ್ಲಿದ್ದೀವಿ ಆ ಪರಿಸರ ಹೇಗಿದೆ ಇದು ಗ್ರಹ ಮತ್ತು ಗೃಹ ಎರಡೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇನ್ನೂ ಒಂದು ಈ ಗ್ರಹ ದೋಷ ಹೇಗಿರುತ್ತೆ ಅದಕ್ಕೆ ತಕ್ಕನ ಹಾಗೆಯೇ ಗೃಹವು ನಮಗೆ ಸಿಕ್ಕುವಂಥದ್ದು ಹಾಗಾಗಿ ಎರಡನ್ನೂ ಕೂಡ ನಾವು ಸರಿಪಡಿಸ್ಕೊಳ್ಳೋಕ್ಕೆ ಕೆಲವೊಮ್ಮೆ ಆಗದೇ ಇದ್ದಾಗ ಕನಿಷ್ಠ ಪಕ್ಷ ಗೃಹವನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಇರುತ್ತೆ ಆ ನಿಟ್ಟಿನಲ್ಲಿ ಈ ನೀರು ಅನ್ನುವಂಥದ್ದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಇನ್ನು ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ನೀರಿಗಾಗಿ ಒಂದು ಜಾಗವನ್ನು ನಾವು ನಾವು ಅದಕ್ಕಾಗಿಯೇ ಮೊದಲೇ ಪೂರ್ವಭಾವಿಯಾಗಿಯೇ ಒಂದು ಜಾಗವನ್ನು ನಿಗದಿ ಮಾಡ್ತೀವಿ ಈ ಜಾಗವನ್ನು ಯಾವ ರೀತಿ ನಿಗದಿ ಮಾಡೋದು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಿವೇಶನವನ್ನು ತೆಗೆದುಕೊಂಡಾಗ ನೀವು ಪರೀಕ್ಷೆ ಮಾಡಿದಾಗ ಅವರಿಗೆ ಯಾವುದೋ ಒಂದು ಜಾಗದಲ್ಲಿ ನೀರು ಸಿಕ್ಕತ್ತೆ ಆ ಜಾಗದಲ್ಲಿ ಒಂದು ಬೋರ್ವೆಲ್ ಹಾಕುವಂಥದ್ದು ಬಾವಿಯನ್ನು ತೋಡಿಸುವಂಥದ್ದು ಈ ರೀತಿ ಅಥವಾ ಪೈಪ್ ಎಲ್ಲಿಂದ ಬರುತ್ತೆ ಆ ಜಾಗದಲ್ಲಿ ಒಂದು ಸೋಂಪನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅಂದರೆ ಅನುಕೂಲಕ್ಕೆ ತಕ್ಕನಾಗೆ ಮಾಡಿಕೊಳ್ಳುವಂತಹ ಅವಕಾಶಗಳು ಇದ್ದೇ ಇರುತ್ತೆ ಆದರೆ ಇದು ಯಾವ ಜಾಗದಲ್ಲಿ ನಾವು ಈ ನೀರಿಗಾಗಿ ಜಾಗವನ್ನು ನಿಗದಿ ಮಾಡ್ತೀವಿ ಅದು ಆ ಮನೆಯ ಯಜಮಾನನ ಅದೃಷ್ಟವನ್ನು ಸೂಚನೆಯನ್ನು ಮಾಡ್ತಕ್ಕಂಥದ್ದು ನಿಮ್ಮ ಅದೃಷ್ಟಕ್ಕೆ ನೀವು ಏನಾದರೂ ಕೂಡ ಪೂರ್ವ ಮತ್ತು ಉತ್ತರ ಸೇರುವಂತಹ ಜಾಗದಲ್ಲಿ ನೀರಿನ ಬೋರ್ವೆಲ್ ಇರಬಹುದು ಬಾವಿ ಇರಬಹುದು ಸೊಂಪನ್ನಾಗಲಿ ನಿರ್ಮಾಣ ಮಾಡಿಕೊಂಡಿದ್ದೇ ಆದರೆ ಅಂದರೆ ಆ ಜಾಗದಲ್ಲಿ ನೀರು ಶೇಖರಣೆ ಇರತಕ್ಕಂತಹ ಜಾಗವೇ ಆಗಿದ್ದೇ ಆದರೆ ಆ ಮನುಷ್ಯ ಅಂದರೆ ಆ ಮನೆಯ ಯಜಮಾನನಿಗೆ ಅಭಿವೃದ್ಧಿ ಚೆನ್ನಾಗಿರುತ್ತೆ ಜೊತೆಗೆ ಅವನ್ನು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬಹಳ ಬೇಗ ಮುಂದಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತಲೇ ಹೇಳಬಹುದಾಗಿರುತ್ತೆ ಇನ್ನು ಪೂರ್ವ ಏನಾದರೂ ಕೂಡ ಈ ನೀರಿನ ಅಂದರೆ ಬೋರ್ವೆಲ್ಲು ಬಾವಿ ಸೊಂಪು ಏನನ್ನಾದರೂ ಕೂಡ ಅವರು ನಿರ್ಮಾಣವನ್ನು ಮಾಡಿಕೊಂಡಿದ್ದೆ ಆದರೆ ಅಂತಹ ಮನೆಯ ಯಜಮಾನನಿಗೆ ಐಶ್ವರ್ಯ ಪ್ರಾಪ್ತಿಯಾಗುವಂಥದ್ದು ಆರೋಗ್ಯ ವೃದ್ಧಿಯಾಗುವಂತಹ ಅವಕಾಶಗಳು ಕಂಡುಬರುತ್ತೆ ಇನ್ನು ಆಗ್ನೇಯ ಭಾಗದಲ್ಲಿ ಅಂದರೆ ದಕ್ಷಿಣ ಮತ್ತು ಪೂರ್ವ ಎರಡು ಕೂಡ ಸೇರುವಂತಹ ಜಾಗದಲ್ಲಿ ಏನಾದರೂ ಕೂಡ ಈ ಮನೆಯಲ್ಲಿ ನೀರಿನ ಒಂದು ಒಂದು ಯಾವುದಾದರೂ ಒಂದು ಸೊಂಪು ಬೋರ್ವೆಲ್ಲು ಬಾವಿ ಏನನ್ನಾದರೂ ಅವರು ಅವಕಾಶ ಮಾಡಿಕೊಂಡಿದ್ದೆ ಆದರೆ ಆ ಮನೆಯಲ್ಲಿ ನೋಡಿ ಯಾವಾಗಲೂ ಕೂಡ ಟೆನ್ಷನ್ 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 ಯಾವಾಗಲೂ ಬಹಳ ಒತ್ತಡದಿಂದ ಕೆಲಸವನ್ನು ಮಾಡ್ತಕ್ಕಂಥದ್ದು ಮನೆಯಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಖರ್ಚಿಗೆ ದಾರಿಯಾಗುವಂಥದ್ದು ಈ ರೀತಿ ಎಲ್ಲವೂ ಕೂಡ ಅವರಿಗೆ ಒದಗಿ ಬರ್ತಕ್ಕಂಥದ್ದು ಇನ್ನು ದಕ್ಷಿಣ ಭಾಗಕ್ಕೇನಾದರೂ ಕೂಡ ಈ ನೀರಿನ ಒಂದು ಸ್ಥಾನವನ್ನು ಅವರು ಗುರುತಿಸಿಕೊಂಡಿದ್ದೇ ಆದರೆ ಅಂತಹ ಮನೆಯಲ್ಲಿರ್ತಕ್ಕಂಥವ್ರಿಗೆ ಪುರುಷರಿಗೆ ಸಾಧಾರಣವಾಗಿ ಹೆಚ್ಚಿನ ಸಮಸ್ಯೆಗಳು ಬರುವಂಥದ್ದು ದೀರ್ಘಕಾಲದ ವ್ಯಾಧಿ ಅಂದರೆ ಯಾವಾಗಲೂ ಆಸ್ಪತ್ರೆಗಳಿಗೆ ಹೋಗುವಂಥದ್ದು ಅಲ್ಲಿಯೇ ಇರುವಂಥದ್ದು ಈ ರೀತಿ ಸಮಸ್ಯೆಗಳೆಲ್ಲ ಕೂಡ ಅವರಿಗೆ ಬರುವಂಥದ್ದು ಜಾಸ್ತಿಯಾಗಿ ಕಂಡುಬರುತ್ತೆ ಇನ್ನು ಈ ದಕ್ಷಿಣ ಮತ್ತು ಪಶ್ಚಿಮ ಸೇರುವಂತಹ ಜಾಗದಲ್ಲಿ ಏನಾದರೂ ಕೂಡ ಈ ನೀರಿನ ಅವಕಾಶ ಇದ್ದರೆ ಅಂದರೆ ಬೋರ್ವೆಲ್ಲು ಬಾವಿ ಸೋಂಪು ಇದ್ದದ್ದೇ ಆದರೆ ಆ ಮನೆಯಲ್ಲಿರ್ತಕ್ಕಂತಹವರಿಗೆ ಅಪಘಾತಗಳು ಮೇಲಿಂದ ಮೇಲೆ ಒದಗುವಂತಹ ಅವಕಾಶಗಳು ಇರುತ್ತೆ ಇನ್ನು ಇದರ ಜೊತೆಗೆ ಬಹಳ ಬೇಗ ಅಕಾಲಿಕ ಮರಣಗಳು ಉಂಟಾಗುವಂತಹ ಅವಕಾಶಗಳು ಕೂಡ ಕಂಡುಬರತಕ್ಕಂಥದ್ದು ಕಾರಣವೇ ಇರೋದಿಲ್ಲ ಇದ್ದಕ್ಕಿದ್ದಂತೆ ಆ ಮನೆಯಲ್ಲಿ ಸಾವುಗಳು ಆಗುವಂತಹ ಅವಕಾಶಗಳಿರುವಂಥದ್ದು ಇದೆಲ್ಲವೂ ಕೂಡ ಕೇವಲ ಮನೆಯ ಲಕ್ಷಣದಿಂದಲೇ ಸೂಕ್ಷ್ಮದಲ್ಲಿಯೇ ಗೊತ್ತಾಗು ಹೋಗುವಂಥದ್ದು ಇನ್ನು ಪಶ್ಚಿಮ ಭಾಗಕ್ಕೆ ಅಥವಾ ಪಶ್ಚಿಮ ಮತ್ತು ಉತ್ತರದ ಎರಡೂ ಭಾಗವು ಸೇರುವಂತಹ ಜಾಗದಲ್ಲಿ ವಾಯುವ್ಯ ಭಾಗದಲ್ಲಿ ಏನಾದರೂ ಕೂಡ ಈ ನೀರಿನ ಸೆಲೆ ಇದ್ದದ್ದೇ ಆದರೆ ಆ ಮನೆಯಲ್ಲಿ ಯಾವಾಗಲೂ ಕೂಡ ಯಾವಾಗಲೂ ಏನಾದರೂ ಒಂದು ಜಗಳಗಳು ಕಲಹಗಳು ಮತ್ತು ಗ್ರಾಮಸ್ಥರ ಜೊತೆಯಲ್ಲಿ ಜಗಳ ಆಗುವಂಥದ್ದು ಕೋರ್ಟು ಕಚೇರಿಗಳಿಗೆ ಹೋಗುವಂಥದ್ದು ಈ ರೀತಿ ಎಲ್ಲ ಸಮಸ್ಯೆಗಳಿಗೆ ಕೂಡ ಸಿಕ್ಕಿ ಹಾಕಿಕೊಳ್ಳುವಂತಹ ಅವಕಾಶಗಳಿರುತ್ತೆ ಇನ್ನು ಪಶ್ಚಿಮದ ಮಧ್ಯಭಾಗದಲ್ಲಿ ಏನಾದರೂ ಕೂಡ ಈ ನೀರಿನ ಸೆಲೆ ಇದ್ದದ್ದೇ ಆದರೆ ಅಂತಹ ಮನೆಯಲ್ಲಿ ಪುರುಷರಿಗೆ ಬಹಳ ಬೇಗ ಆಯಸ್ಸು ಕ್ಷೀಣಿಸುವಂತಹ ಯೋಗ ಅವರ ಪಾಲಿಗೆ ಇರ್ತಕ್ಕಂಥದ್ದಾಗತ್ತೆ ಇನ್ನು ಉತ್ತರದ ಭಾಗದಲ್ಲಿ ಏನಾದರೂ ಕೂಡ ಮನೆಯಲ್ಲಿ ನೀರಿನ ಒಂದು ಅವಕಾಶ ಇದ್ದದ್ದೇ ಆದರೆ ಬಾವಿ ಸೊಂಪು ಯಾವುದಾದರೂ ಇರಲಿ ಅಂದರೆ ಭೂಮಿಯಿಂದ ಕೆಳಭಾಗಕ್ಕೆ ಇರ್ತಕ್ಕಂಥದ್ದು ಈ ತರಹ ಇದ್ದಂತಹ ಮನೆಯಲ್ಲಿ ಸ್ತ್ರೀಯರು ಆರೋಗ್ಯಕರವಾಗಿರ್ತಾರೆ ಸಂತೋಷವಾಗಿರ್ತಾರೆ ಮತ್ತು ಸ್ತ್ರೀಯರ ಬೆಳವಣಿಗೆ ಬಹಳ ಚೆನ್ನಾಗಿರುತ್ತೆ ನೋಡಿ ಒಂದು ಮನೆಯಲ್ಲಿ ನೀರಿನ ಜಾಗ ಎಷ್ಟೊಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂದರೆ ಹಾಗಾಗಿ ನಾವು ಮನೆಯನ್ನು ಖರೀದಿ ಮಾಡೋದಿರಬಹುದು ಅಥವಾ ನಿವೇಶನವನ್ನು ತೆಗೆದುಕೊಂಡಾಗಲೇ ಸರಿಯಾದ ಒಂದು ಮಾರ್ಗದರ್ಶನವನ್ನು ಪಡೆದು ಇದು ಯಾವ ಜಾಗದಲ್ಲಿ ಇರಬೇಕು ಎಷ್ಟು ಅಡಿ ನಮ್ಮ ಅಳತೆ ಸೈಟ್ ಇದೆ ಅಂತಂದರೆ ಯಾವ ಅಡಿಯಿಂದ ಯಾವ ಅಡಿಯವರೆಗೆ ಈ ಒಂದು ಜಾಗವನ್ನು ನಾವು ನಿರ್ಮಾಣ ಮಾಡ್ಕೋಬೇಕು ಇದಕ್ಕೆಲ್ಲವೂ ಕೂಡ ಸರಿಯಾದ ಒಂದು ಲೆಕ್ಕಾಚಾರ ಇರುತ್ತೆ ಸುಮ್ಮನೆ ಎಲ್ಲಿಂದರೆ ಅಲ್ಲಿ ಮಾಡುವಂತಹ ಅವಕಾಶ ಬೇಡ ಆಕಸ್ಮಿಕವಾಗಿ ಪ್ರಾರಂಭಿಕ ಹಂತದಲ್ಲಿ ಕೆಲವೊಮ್ಮೆ ಈ ಒಂದು ಸರಿಯಾದ ಸ್ಥಳದಲ್ಲೇ ಇರಬೇಕು ಅಂದಾಗ ಕೆಲವೊಮ್ಮೆ ಖರ್ಚು ಜಾಸ್ತಿ ಮಾಡಬೇಕಾಗತ್ತೆ ಉದಾಹರಣೆಗೆ ಪೈಪ್ಲೈನ್ ಇನ್ನೆಲ್ಲೋ ಇರುತ್ತೆ ನೀವು ಇನ್ನೆಲ್ಲೋ ಒಂದು ಸೋಂಪನ್ನು ಹಾಕಬೇಕಾಗತ್ತೆ ಇದಿಷ್ಟೊಂದು ದೂರ ಪೈಪ್ ತರಬೇಕಾ ಅನ್ನೋಕ್ಕೋಸ್ಕರ ನಾವು ಹತ್ತಿರದಲ್ಲೇ ನಿರ್ಮಾಣವನ್ನು ಮಾಡ್ಕೊಂಡು ಬಿಟ್ಟರೆ ಅವಾಗೇನಾಗುತ್ತೆ ಪ್ರತಿನಿತ್ಯವೂ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಅದರ ಬದಲಿಗೆ ಪ್ರಾರಂಭದಲ್ಲಿ ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ ಸರಿಯಾದ ರೀತಿಯಲ್ಲಿಯೇ ಇದನ್ನು ನಿರ್ಮಾಣವನ್ನು ಮಾಡಿಕೊಳ್ಳೋದ್ರ ಮುಖಾಂತರ ನಾವು ಮನೆಯಲ್ಲಿ ನೆಮ್ಮದಿಯನ್ನು ಕಾಣೋದಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಇನ್ನು ಈ ನೀರು ಅನ್ನುವಂಥದ್ದು ಬಹಳ ಬಹಳ ಅತಿ ಮುಖ್ಯವಾದಂಥದ್ದು ನೀರು ಹೇಗಿದೆ ಎಲ್ಲಿಂದ ಬರುತ್ತೆ ಹೇಗೆ ಹೋಗುತ್ತೆ ಇದು ಕೂಡ ತುಂಬ ಮುಖ್ಯ ಆಗುತ್ತೆ ಮನೆಯಲ್ಲಿ ಸಾಧಾರಣವಾಗಿ ನಾ ಇದರವರೆಗೆ ಹೇಳಿದ್ದು ಎಲ್ಲಿ ನೀರು ಭೂಮಿಯಿಂದ ಕೆಳಭಾಗದಲ್ಲಿ ಎಲ್ಲಿ ಇರಬೇಕು ಅನ್ನುವುದಕ್ಕೆ ಒಂದು ಇದರವರೆಗೆ ನಾವು ಮಾಹಿತಿಯನ್ನು ತಿಳ್ಕೊಂಡ್ವಿ ಆದರೆ ನಾವು ಉಪಯೋಗವನ್ನು ಮಾಡ್ತೀವಲ್ಲ ಈ ನೀರು ಎಲ್ಲಿಂದ ಆಚೆ ಹೋಗಬೇಕು ಇದು ತುಂಬ ಮುಖ್ಯವಾಗುತ್ತೆ ಸಾಧಾರಣವಾಗಿ ಮನೆಯ ಮುಂಭಾಗದಿಂದ ನಾವು ನೀರನ್ನು ಹೊರಗಡೆಗೆ ಪೈಪ್ಗಳ ಮುಖಾಂತರ ಆಚೆ ಹೋಗೋದಕ್ಕೆ ಬಿಟ್ಟದ್ದೇ ಆದರೆ ಅಂದರೆ ನಾವು ಉಪಯೋಗಿಸಿರುವಂತಹ ನೀರನ್ನು ಆಚೆ ಹೋಗುವಾಗ ಅದು ಮುಂಭಾಗಿಲಿಂದ ಹೋದರೆ ನಮ್ಮ ಅದೃಷ್ಟವೆಲ್ಲವೂ ಕೂಡ ಕೊಚ್ಚಿಕೊಂಡು ಹೊರಗಡೆ ಹೊರಟೋಗುತ್ತೆ ಹಾಗಾಗಿ ಕೈಕಾಲು ತೊಳೆದುಕೊಳ್ಳುವಂತಹ ಜಾಗ ಇರ್ಬೋದು ಸ್ನಾನಗೃಹಗಳಿರ್ಬೋದು ಈ ಥರದನ್ನೆಲ್ಲ ಮನೆಯ ಹಿಂಭಾಗಕ್ಕೆ ಬರುವಂತೆ ನಾವು ನಿರ್ಮಾಣವನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ನೀರು ಹಿಂಬದಿಯಿಂದ ಹೊರಗಡೆಗೆ ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇ ಆದರೆ ಆ ಮನೆಯಲ್ಲಿ ಹೆಚ್ಚಿನ ಖರ್ಚುಗಳು ಆಗದೇ ಇರೋ ರೀತಿಯಲ್ಲಿ ಹಣವನ್ನು ಉಳಿತಾಯವನ್ನು ಮಾಡೋದಕ್ಕೆ ಸಾಧ್ಯವಾಗುವುದಕ್ಕೆ ಸಹಕಾರಿಯಾಗುತ್ತೆ ಹಾಗಾಗಿ ಈ ಒಂದು ಅಂಶವನ್ನು ಕೂಡ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗತ್ತೆ ಇನ್ನು ಈ ಮಳೆ ನೀರು ಬರುತ್ತೆ ಮಳೆ ನೀರು ಬಂದಾಗ ಅದಕ್ಕೆ ನಾವು ಯಾವುದೋ ಒಂದು ಪೈಪನ್ನು ಹಾಕಿರ್ತೀವಿ ಅದರ ಮುಖಾಂತರ ಆಚೆ ಕಡೆಗೆ ಹೋಗೋದಕ್ಕೆ ಒಂದು ಔಟ್ಲೆಟನ್ನು ಕೊಟ್ಟೆ ಇರ್ತೀವಿ ಮನೆಯಿಂದ ಹೊರಗೋಗಿ ಹೊರಗಡೆ ಹೋಗುವಂತೆ ಅದು ಯಾವ ಕಡೆಯಿಂದ ಹೊರಗಡೆ ಹೋಗಬೇಕು ಇದು ತುಂಬ ಮುಖ್ಯವಾಗುತ್ತೆ ಇದು ಶುದ್ಧವಾದ ನೀರೇ ಆದರೂ ಕೂಡ ಮನೆಯಿಂದನೇ ಆಚೆ ಹೋಗುವಾಗ ಇದಕ್ಕೆ ನಾವು ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ ಈ ನೀರು ಪೂರ್ವದಿಂದನೂ ಅಥವಾ ಉತ್ತರಾಭಿಮುಖವಾಗಿ ಹರಿದು ಹೋಗುವಂತೆನೋ ಈ ರೀತಿ ನಾವು ಹೋಗೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಾಗ ಆ ಮನೆಯಲ್ಲಿ ಐಶ್ವರ್ಯ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯವಾಗತ್ತೆ ಅದೇ ದಕ್ಷಿಣ ಭಾಗದಿಂದ ಹೊರಕ್ಕೆ ಹೋಗೋದಕ್ಕೆ ನೀವು ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಆದರೆ ಆ ಮನೆಯಲ್ಲಿ ಸದಾ ಕಾಲವು ಅನಾರೋಗ್ಯ ಪ್ರಾಪ್ತಿಯಾಗುವಂತಹ ಯೋಗ ಆ ಮನೆಯಲ್ಲಿ ಇರುತ್ತೆ ನೋಡಿ ಆರೋಗ್ಯ ಮನೆಯಲ್ಲಿ ಇರ್ತಕ್ಕಂಥವರಿಗೆ ಚೆನ್ನಾಗಿರಬೇಕು ಅಂದರೆ ಎಷ್ಟೊಂದು ಅಂಶಗಳು ತುಂಬ ಮುಖ್ಯವಾಗುತ್ತೆ ಇನ್ನು ಬರೀ ಕೇವಲ ನೀರಿನ ಬಗ್ಗೆ ಮಾತನಾಡ್ತಾ ಇದ್ದೀನಿ ಈ ಪಂಚಭೂತಗಳು ಕೂಡ ಒಬ್ಬ ಮನುಷ್ಯನ ಜೀವನ ಹೇಗಿದೆ ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಅದನ್ನು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ ಹಾಗಾಗಿ ಕಟ್ಟಿಯಾಗಿರುವಂತಹ ಮನೆಯಲ್ಲಿ ಸಣ್ಣ ಪುಟ್ಟ ನೀವು ಸರಿಪಡಿಸ್ಕೊಳ್ಳೋದಕ್ಕೂ ಅವಕಾಶ ಇರುತ್ತೆ ಕಟ್ಟದೇ ಇರೋರಾದರೆ ಹೆಚ್ಚಿನ ಜಾಗ್ರತೆಯನ್ನು ತೆಗೆದುಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಇನ್ನು ಪಶ್ಚಿಮ ಪಶ್ಚಿಮಾಭಿಮುಖವಾಗಿ ಹೊರಗಡೆಗೆ ನೀರು ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಆದರೆ ಅಂದರೆ ಈ ಮಳೆಯ ನೀರು ಈ ರೀತಿಯ ಅಂದರೆ ಒಳ್ಳೆಯ ನೀರೇ ಇದು ಆಚೆ ಹೋಗೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಆದರೆ ಈ ಮನೆಯಲ್ಲಿ ಸ್ವಲ್ಪ ನೆಮ್ಮದಿಗೆ ಕೊರತೆಯಾಗುವಂಥದ್ದು ಸ್ತ್ರೀಯರಿಗೆ ಸ್ವಲ್ಪ ಅನಾರೋಗ್ಯಗಳು ಉಂಟಾಗ್ತಕ್ಕಂಥದ್ದು ಹಣದಲ್ಲಿ ಸ್ವಲ್ಪ ಹರಿವು ಬರೋದು ಕಡಿಮೆ ಆಗುವಂಥದ್ದು ಈ ರೀತಿ ಎಲ್ಲ ಅವಕಾಶಗಳು ಕೂಡ ಉಂಟಾಗ್ತಕ್ಕಂಥದ್ದು ಹೀಗಾಗಿ ನಾವು ಪ್ರತಿಯೊಂದು ದಿಕ್ಕನ್ನು ಕೂಡ ಮಳೆ ನೀರು ಯಾವ ಕಡೆಯಿಂದ ಹೋಗಬೇಕು ನಾವು ಉಪಯೋಗಿಸಿರ್ತಕ್ಕಂತಹ ಶೌಚಾಲಯದಲ್ಲಿ ಉಪಯೋಗಿಸ್ತಕ್ಕಂತಹ ನೀರುಗಳು ಪಾತ್ರೆ ತೊಳೆದಿದ್ದು ಬಟ್ಟೆ ಒಗೆದಿದ್ದು ಈ ರೀತಿ ನೀರು ಯಾವ ಕಡೆ ಹೋಗಬೇಕು ಮನೆಯಲ್ಲಿ ನೀರು ಸ್ಥಿರವಾಗಿ ಯಾವ ಕಡೆ ಇರಬೇಕು ಇವೆಲ್ಲವನ್ನು ಕೂಡ ನಾವು ಕೂಲಂಕಷವಾಗಿ ಅಧ್ಯಯನವನ್ನು ಮಾಡಿರ್ತಕ್ಕಂಥವರ ಸಲಹೆ ತೆಗೆದುಕೊಳ್ಬೇಕು ಇಲ್ಲ ನಾವು ಸರಿಯಾಗಿ ತಿಳ್ಕೊಂಡು ಅದರ ಪ್ರಕಾರ ಇದನ್ನು ನಾವು ನೋಡಿಕೊಳ್ಬೇಕಾಗತ್ತೆ ಇನ್ನು ಮನೆಯ ಮೇಲ್ಭಾಗದಲ್ಲಿ ಓವರ್ ಹೆಡ್ ಟ್ಯಾಂಕ್ ಅಂತ ಹೇಳ್ತೀವಲ್ವಾ ಅದು ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಈ ನೀರಿನ ತೊಟ್ಟಿ ಎಲ್ಲಿರಬೇಕು ಅಂದರೆ ಮನೆಯ ನೈಋತ್ಯ ಭಾಗದಲ್ಲಿ ಮಾತ್ರವೇ ಇರಬೇಕು ಅವಕಾಶ ಇಲ್ಲ ಅಂದಾಗ ಸ್ವಲ್ಪ ದಕ್ಷಿಣದ ಕಡೆಗೆ ನೀವು ಇಡಬಹುದಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಉತ್ತರದ ಭಾಗದಲ್ಲಿ ಅಥವಾ ಪೂರ್ವದ ಭಾಗದಲ್ಲಿ ಈ ನೀರಿನ ತೊಟ್ಟಿಯನ್ನು ಮನೆಯ ಮೇಲ್ಭಾಗದಲ್ಲಿ ಇಡದೇ ಇರತಕ್ಕಂಥದ್ದು ಸರ್ವಕ್ಷೇಮವಾಗುತ್ತೆ ಈ ನಿಟ್ಟಿನಲ್ಲಿ ಈ ನೀರಿನ ಈ ಕೆಲವು ಸೂಕ್ಷ್ಮ ಪರಿಚಯಗಳು ಇದರಲ್ಲಿ ಇನ್ನೂ ಅಗಾಧವಾದದ್ದು ತುಂಬ ಇದೆ ಯಾವ್ಯಾವ ರೀತಿ ನೀರು ಹೇಗೆ ಹೇಗೇಗಿರಬೇಕು ಎಲ್ಲೆಲ್ಲಿರಬೇಕು ತುಂಬ ವಿವರ ಇದೆ ಅಷ್ಟೊಂದು ನಮಗೆ ಎಲ್ಲವನ್ನೂ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಇಷ್ಟನ್ನಾದರೂ ತಿಳ್ಕೊಂಡಿದ್ದರೆ ನಮ್ಮ ಮನೆಯ ಮಟ್ಟಿಗೆ ನಾವು ಏನು ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಷ್ಟನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಇದನ್ನು ನೀವು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳು ಈ ವಾಸ್ತುವಿನ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಲ್ಲಿವರೆಗೆ ನಮಸ್ಕಾರ ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ